ಗೌರಿಯ ನೆತ್ತರು ಬಲಪಂಥೀಯ ಖದೀಮರು ನಮಸ್ಕಾರ ಕನ್ನಡವು ನ್ಯೂಸ್ಗೆ ಸ್ವಾಗತ ಇದು ಎಡಿಟರ್ ಸ್ಪೆಷಲ್ ಗೆಳೆಯರೆ ಮನುಷ್ಯಪರ ಬರಹಗಳು ಚಿಂತನೆಗಳು ಚಳುವಳಿಗಳು ಸೋತು ನಿಂತ ಈ ವಿಷಮ ಸ್ಥಿತಿಯ ನೆಲದಲ್ಲಿ ನಾಡಿನ ಖ್ಯಾತ ಪ್ರಗತಿಪರ ಪತ್ರಕರ್ತೆ ಜೀವಪರ ಲೇಖಕಿ ಗೌರಿ ಲಂಕೇಶರ ಐದನೇ ವರ್ಷದ ನೆನಪನ್ನ ಕುರಿತು ಮಾತನಾಡಲೇಬೇಕಿದೆ ಅಸಲಿಗೆ ಇಂಥ ಸ್ಥಿತಿಯಲ್ಲಿ ಇಂಥ ನೆಲದಲ್ಲಿ ನಾವು ಬರೆಯುತ್ತಿದ್ದೇವೆ ಮಾತನಾಡುತ್ತೇವೆ ಎಂಬುದಕ್ಕಿಂತಲೂ ಬದುಕಿದ್ದೇವೆಂಬುದೇ ದೊಡ್ಡ ವಿಷಯ ಯಾಕೆಂದ್ರೆ ನನ್ನ ನೆಲ ಮಾತಿಗೆ ಸೋತು ಸುಣ್ಣವಾಗಿ ಅಕ್ಷರಶಃ ಶರಣಾಗಿ ಬಿಟ್ಟಿದೆ ನಿರುಡ ಹೇಳುವಂತೆ ಬೀದಿಯಲ್ಲಿ ರಕ್ತ ಚೆಲ್ಲಿದ ಗೆಳತಿ ನಿನ್ನ ಕುರಿತು ಪ್ರೇಮ ಪದ್ಯಗಳನ್ನ ಹೇಗೆ ತಾನೆ ಬರೆಯಲಿ ಅನ್ನೋ ಸ್ಥಿತಿ ಎಲ್ಲ ಜೀವಪರ ಬರಹಗಾರರನ್ನ ಚಿಂತಕರನ್ನ ಕಾಡಿಸುತ್ತಿದೆ ಇಷ್ಟು ವರ್ಷ ಕೋಟ್ಯಾನು ಮಿಲಿಯನ್ ಪದಗಳನ್ನು ಬಳಸಿ ರೂಪಿಸಿದ ಭಾರತೀಯತೆಯ ಕುರಿತು ಹಗುರ ಮಾತುಗಳು ಕೇಳಿಬರುತ್ತಿವೆ ಲೇಖಕನ ಚಿಂತಕನ ಪ್ರಶ್ನೆ ಮಾಡುವ ಮನುಷ್ಯನ ಹಣೆಗೆ ಎದೆಗೆ ಗುಂಡುಗಳು ನುಗ್ಗುವ ಕಾಲ ಬಂದೇ ಬಿಟ್ಟಿದೆ ಸದ್ಯ ಭಾರತದಲ್ಲಿ ಮನುಷ್ಯ ಆಯುಧಗಳನ್ನು ಹಿಡಿಯುವುದು ಅಪಾಯಕಾರಿ ಅಂತ ರಾಜಕೀಯ ಚಿಂತಕರಾಗ್ಲಿ ವಿಶ್ಲೇಷಕರಾಗ್ಲಿ ಭಾವಿಸುತ್ತಲೇ ಇಲ್ಲ ಯಾಕಂದ್ರೆ ಅವರ ಮೆದುಳುಗಳನ್ನ ಅಷ್ಟು ಚೆನ್ನಾಗಿ ಆಲ್ಟರ್ ಮಾಡಲಾಗಿದೆ ಇಲ್ಲಿನ ಸನ್ಯಾಸಿ ವೇಷದ ವ್ಯಕ್ತಿಗಳು ಅಧಿಕಾರಕ್ಕೇರಿ ಸಾಂಸಾರಿಕ ಅಗತ್ಯಗಳನ್ನ ನಿರ್ಧರಿಸುತ್ತಾರೆ ಸನ್ಯಾಸಿಗಳು ಧರ್ಮದ ಉಳಿವಿಗಾಗಿ ಮಕ್ಕಳನ್ನ ಮಾಡಲು ಹೇಳುತ್ತಿದ್ದಾರೆ ಸಂತರೆನಿಸಿಕೊಂಡವರು ಕತ್ತಿ ತ್ರಿಶೂಲಗಳನ್ನ ಹಿಡಿಯುವ ಬುಲ್ಡೋಸರ್ ಹರಿಸುವ ಪ್ರವಚನದಲ್ಲಿ ತೊಡಗಿದ್ದಾರೆ ಅವರ ಎಲ್ಲ ಪಾಠ ಪ್ರವಚನಗಳು ಮನುಷ್ಯನ ಹೃದಯದೊಳಗೆ ನಂಜು ಸುರಿಸಲು ಬಳಕೆಯಾಗುತ್ತಿವೆ ಮನುಷ್ಯ ಮನುಷ್ಯನನ್ನ ಕೊಲ್ಲುವುದು ಅಸಹ್ಯವೆಂದು ಕ್ರೂರತೆ ಎಂದು ಅನಾಗರಿಕವೆಂದು ಭಾವಿಸದವರ ನಡುವೆ ನಾವು ಬದುಕಲೇಬೇಕಾದ ಅನಿವಾರ್ಯತೆ ಎದುರಾಗಿ ಬಿಟ್ಟಿದೆ ಸೋಕಾಲ್ಡ್ ಸೆಕ್ಯುಲರ್ ಭಾರತದಲ್ಲಿ ಧರ್ಮ ಉಳಿಯಲು ಕೊಲೆಗಳಾಗಬೇಕು ಅದೇ ಸೋಕಾಲ್ಡ್ ಧರ್ಮ ಉಳಿಯಲು ಮೌಢ್ಯತೆ ಉಳಿಯಬೇಕು ಅದೇ ಸೋಕಾಲ್ಡ್ ಧರ್ಮ ಉಳಿಯಲು ಜಾತೀಯತೆ ಬೆಳೆಯಬೇಕು ಅದೇ ಸೋಕಾಲ್ಡ್ ಧರ್ಮ ಉಳಿಯಲು ನಿಗದಿತ ಪಕ್ಷವೇ ಅಧಿಕಾರದಲ್ಲಿ ಉಳಿಯಬೇಕು ಅದೇ ಸೋಕಾಲ್ಡ್ ಧರ್ಮ ಉಳಿಯಲು ಎಲ್ಲರೂ ಕತ್ತಿ ಗುರಾಣಿಗಳ ಹಿಡಿಯುವ ಸಂಸ್ಕೃತಿ ಉಳಿಯಬೇಕು ಬುಲ್ಡೋಸರ್ಗಳು ಆರ್ಭಟಿಸಬೇಕು ಮೊದಲ ವಿಶ್ವ ಯುದ್ಧಕ್ಕಿಳಿದು ಮಾಡಿದ ತಪ್ಪನ್ನ ತಿದ್ದಿಕೊಂಡ ಜಪಾನ್ ಇವತ್ತು ಜಗತ್ತಿನ ಶ್ರೀಮಂತ ದೇಶವಷ್ಟೇ ಅಲ್ಲ ಮಾನವ ಸಂಪನ್ಮೂಲದಲ್ಲಿ ಅತಿ ಹೆಚ್ಚಿನ ಪ್ರಗತಿ ಸಾಧಿಸಿದೆ ಕೆಲವೇ ದಶಕಗಳ ಹಿಂದೆ ಖೈದಿಗಳ ಜೈಲು ಅಂತ ಗೇಲಿಗೊಳಗಾಗಿದ್ದ ಆಸ್ಟ್ರೇಲಿಯಾ ಅಭಿವೃದ್ಧಿ ಹೊಂದಿರುವ ದೇಶವಾಗಿ ಮುಂದುವರೆದಿದೆ ಅಸಲಿಗೆ ಭಾರತಕ್ಕೆ ಇದು ಪಾಠವಾಗಬೇಕಿತ್ತು ಇವತ್ತಿನ ಅಗತ್ಯವಾಗಬೇಕಿತ್ತು ಆದರೆ ಅದಾಗಲಿಲ್ಲ ಆಗಿಬಿಡುತ್ತದೆಂಬ ಯಾವುದೇ ವಿಶ್ವಾಸವೂ ಇಲ್ಲ ಏನ್ ಇದು ಅಯ್ಯೋ ಭಾರತವೇ ಬರೆಯುವುದೆಂದರೆ ಬಂಡುಕೋರತನ ಸಮಾಜದಲ್ಲಿರುವ ಹುಸಿ ಸ್ವಾಸ್ಥ್ಯವನ್ನ ಕೆಡಿಸುವುದು ಬರಹಗಾರನಾದವನ ಪ್ರಮುಖ ಕರ್ತವ್ಯ ಪ್ರೇಮದ ಕುರಿತು ಬರೆಯುವಾಗಲೂ ಸಹ ತನ್ನ ಪ್ರೇಮಕ್ಕೆ ಸ್ಫೂರ್ತಿ ಮೂಲವನ್ನ ಹುಡುಕಿಕೊಳ್ಳಲು ಸಮಾಜವನ್ನ ಸರಿಯಾಗಿ ರೂಪಿಸಿಕೊಳ್ಳಬೇಕು ಕನಿಷ್ಠ ಅದಕ್ಕಾದರೂ ಬರಹಗಾರ ಜೀವಪರವಾಗಿ ಬರೆಯಲೇಬೇಕು ಆದರೆ ಹೀಗೆ ಬರೆದ ಬಹುತೇಕರನ್ನ ಒಂದು ವರ್ಗ ಕೊಲ್ಲಲು ಹವಣಿಸುತ್ತಿರುತ್ತದೆ ಹಾಗೆ ಕೊಲ್ಲಲ್ಪಟ್ಟವರ ಪಟ್ಟಿಗೆ ಮತ್ತೊಂದು ಸೇರ್ಪಡೆ ಗೌರಿ ಲಂಕೇಶ್ ಲಂಕೇಶ್ ಮೇಷ್ಟ್ರು ರೂಪಿಸುತ್ತಿದ್ದ ಲಂಕೇಶ್ ಪತ್ರಿಕೆಯನ್ನ ಯಾವುದೋ ಪವಿತ್ರ ಗ್ರಂಥದಂತೆ ಓದುತ್ತಿದ್ದ ಬಹುತೇಕರಿಗೆ ಗೌರಿ ಲಂಕೇಶ್ ಅಪರಿಚಿತರಾಗಿದ್ದರು ಅಸಲಿಗೆ ಅವರು ಬರೆಯುತ್ತಿದ್ದರು ಅನ್ನೋದು ಬಹಳಷ್ಟು ಜನಕ್ಕೆ ಗೊತ್ತೇ ಇರಲಿಲ್ಲ ಎರಡು ಸಾವಿರನೇ ಇಸುವಿಯ ಆರಂಭದಲ್ಲಿ ಲಂಕೇಶ್ ಮೇಷ್ಟ್ರು ನಮ್ಮಿಂದ ಕಣ್ಮರೆಯಾದ ನಂತರ ಹೊರಬರುತ್ತಿದ್ದ ಲಂಕೇಶ್ ಪತ್ರಿಕೆಯಲ್ಲಿ ಬಹುತೇಕ ಹೊಸಬರೇ ಮುನ್ನೆಲೆಗೆ ಬರಲಾರಂಭಿಸಿದರು ಪತ್ರಿಕೆಯ ಧೋರಣೆ ಬದಲಾದದ್ದಷ್ಟೇ ಅಲ್ಲದೆ ಅದರೊಳಗೆ ಅನೇಕ ಅನುಮಾನದ ವ್ಯಕ್ತಿಗಳು ನುಸುಳಿದ್ದರೆಂಬ ಗುಮಾನಿಯನ್ನ ಲಂಕೇಶ್ ಮೇಷ್ಟ್ರ ಕಟ್ಟ ಓದುಗರು ಗುರುತಿಸಿಬಿಟ್ಟಿದ್ದರು ಇಂಥ ಬೆಳವಣಿಗೆಯ ನಂತರ ಆ ಪತ್ರಿಕೆಯನ್ನ ಓದುವುದನ್ನ ಅನೇಕರು ನಿಲ್ಲಿಸಿಬಿಟ್ಟರು ಯಾಕಂದ್ರೆ ಲಂಕೇಶ್ ಮೇಷ್ಟ್ರ ಅಷ್ಟೊಂದು ಪ್ರಬುದ್ಧವಾಗಿ ಕಟ್ಟಿ ಬೆಳೆಸಿದ ಒಂದು ಸದೃಢ ಪತ್ರಿಕೆಯನ್ನ ತೀರಾ ಕೆಳಮಟ್ಟಕ್ಕೆ ತಂದು ಬಿಟ್ಟರೆಂಬ ಸಿಟ್ಟು ಎಲ್ಲರಿಗಿತ್ತು ಆ ಸಿಟ್ಟಿಗೆ ಗೌರಿಯವರು ಕಾರಣ ಯಾಕಂದ್ರೆ ಆ ಪತ್ರಿಕೆ ಎಡಪಂಥೀಯರ ಕರಪತ್ರದಂತೆಯೂ ಗೋಚರಿಸುತ್ತಿದ್ದರೂ ಅದನ್ನ ತಿದ್ದುವ ಕಡೆಗೆ ಅಥವಾ ಕಂಟ್ರೋಲ್ ಮಾಡುವ ಕಡೆಗೆ ಗೌರಿ ಮುಖ ಮಾಡಲೇ ಇಲ್ಲವೆಂಬುದು ಬಹುತೇಕರ ನೇರ ಆರೋಪ ಆದರೆ ಗೌರಿಯೊಳಗಿದ್ದ ಹೋರಾಟಗಾರ್ತಿ ಅನ್ನೋ ಮತ್ತೊಂದು ವ್ಯಕ್ತಿತ್ವ ಪತ್ರಿಕೆಯ ಗುಣಮಟ್ಟವನ್ನೂ ಮೀರಿದ ಮತ್ತೊಂದು ಆಯಾಮಕ್ಕೆ ಮುಖ ಮಾಡಿತ್ತು ಅವರ ಸಾತ್ವಿಕ ಸಿಟ್ಟು ಅಲ್ಪಸಂಖ್ಯಾತ ಸಮುದಾಯದ ಕಡೆಗೆ ಪಟ್ಟಾಗಿ ನಿಲ್ಲುತ್ತಿದ್ದ ಗಟ್ಟಿತನ ತನ್ನ ಮೇಲೆ ಸೋಷಿಯಲ್ ಮೀಡಿಯಾಗಳಲ್ಲಿ ಬಲಪಂಥೀಯ ನೀಚರು ಟೀಕೆ ಟಿಪ್ಪಣಿ ಹೆಸರಿನಲ್ಲಿ ಮಾಡುತ್ತಿದ್ದ ವಿಕೃತ ಟ್ರಾಲ್ಗಳನ್ನು ನಿಭಾಯಿಸುತ್ತಿದ್ದ ಸಂಯಮ ಎಲ್ಲವೂ ನಮ್ಮಂಥವರಲ್ಲಿ ಚಕಿತತೆ ಮೂಡಿಸುತ್ತಿತ್ತು ಅಲ್ಲದೆ ಗೌರಿಯನ್ನ ಮೇಷ್ಟ್ರಿಗೆ ಹೋಲಿಸಿ ನೋಡುವುದು ಮೂರ್ಖತನ ಅನ್ನೋದು ಅನೇಕರು ಕಂಡುಕೊಂಡು ಬಿಟ್ಟಿದ್ದರು ಅಂಥ ಗೌರಿಯವರ ಎದೆಗೆ ಹೊಕ್ಕಿದ್ದು ಏಳು ಗುಂಡುಗಳು ಅಸಲಿಗೆ ಈ ಹತ್ಯೆ ಮೊದಲನೆಯದು ಅಲ್ಲ ಕೊನೆಯದು ಅಲ್ಲ ಸುಮ್ಮನೆ ನಮ್ಮ ದೇಶದ ಪುರಾಣ ಮತ್ತು ಚರಿತ್ರೆಗಳನ್ನ ಗಮನಿಸಿದರೆ ಒಂದು ಮಹತ್ವದ ವಿಷಯ ಮನದಟ್ಟಾಗುತ್ತೆ ಈ ದೇಶದಲ್ಲಿ ಯಾವುದೇ ವ್ಯಕ್ತಿ ದಲಿತರು ಶೂದ್ರರು ಹಾಗೂ ಮಹಿಳೆಯರ ಪರವಾಗಿ ಮಾತನಾಡಿದರೆ ಆ ವ್ಯಕ್ತಿಯ ದನಿಯನ್ನ ಅಡಗಿಸಲಾಗುತ್ತಿದೆ ಕೊಂದು ಹಾಕಲಾಗುತ್ತಿದೆ ಬಸವ ಗಾಂಧಿ ಮುಂತಾದ ಸುಧಾರಣವಾದಿ ವ್ಯಕ್ತಿಗಳನ್ನಾಗ್ಲಿ ಬುದ್ಧ ಅಂಬೇಡ್ಕರ್ ತರದ ಶೋಷಿತ ಸಮುದಾಯಗಳ ವಿಮೋಚನಾ ವ್ಯಕ್ತಿಗಳನ್ನಾಗ್ಲಿ ಕೊಂದೇ ಬಿಡುವ ಮನಸ್ಥಿತಿಯಲ್ಲಿದೆ ಇವರೆಲ್ಲ ದಮನಿತ ಸಮುದಾಯಗಳ ಸಂಕಷ್ಟಗಳ ಬಗ್ಗೆ ನಿಖರವಾಗಿ ಮಾತನಾಡಿದರು ಮಹಿಳೆಯರ ಮೇಲಿನ ನಿರಂತರ ಕ್ರೌರ್ಯವನ್ನು ವಿರೋಧಿಸಿ ಮಾತನಾಡಿದರು ಪರಿವರ್ತನೆಯ ಕನಸು ಕಂಡರು ಅವರೆಲ್ಲರ ಕತೆ ಏನಾಯಿತು ಅಂತ ಯೋಚಿಸಿದರೆ ಗಾಬರಿಯಾಗುವಂತಹ ವಿಷಯಗಳೇ ನಮ್ಮ ಅರಿವಿಗೆ ಬರುತ್ತವೆ ಬುದ್ಧನನ್ನ ಅವನ ಧರ್ಮವನ್ನ ಹಾಗೂ ಧರ್ಮಾನುಯಾಯಿಗಳನ್ನ ದೇಶದಿಂದಲೇ ಹೊರಹಾಕಲಾಯಿತು ದಲಿತ ಶೂದ್ರ ಹಾಗೂ ಮಹಿಳಾ ಸಮಾನತೆಯನ್ನ ಪ್ರತಿಪಾದಿಸಿದ ತಪ್ಪಿಗಾಗಿ ಅಸಂಖ್ಯಾತ ಶರಣರನ್ನ ಕಲ್ಯಾಣದ ಬೀದಿ ಬೀದಿಗಳಲ್ಲಿ ಕೊಲೆ ಮಾಡಲಾಯಿತು ಅವರೆಲ್ಲರನ್ನ ವೈಚಾರಿಕ ನೆಲೆಯಲ್ಲಿ ಮುನ್ನಡೆಸುತ್ತಿದ್ದ ಬಸವಣ್ಣನವರ ಬದುಕನ್ನ ದಯನೀಯವಾಗಿ ಅಂತ್ಯ ಮಾಡಲಾಯಿತು ಇಂಥ ಘನಘೋರ ಬಸವ ಹತ್ಯೆಯ ಷಡ್ಯಂತ್ರವನ್ನ ರೂಪಿಸಿದವರು ಮುಕುಂದ ಭಟ್ಟ ನಾರಾಯಣ ಕ್ರಮಿತ ದಾಮೋದರ ಭಟ್ಟ ಮಂತ್ರಿ ಮಂಚಣ್ಣ ಮತ್ತಿತರ ಬ್ರಾಹ್ಮಣರು ಅವರು ಆ ಕಾಲದ ಅಮಿತ್ ಶಾಗಳು ಅನ್ನೋದನ್ನ ಮರೆಯಬಾರದು ನಾವು ಗಾಂಧಿಯನ್ನ ಕೊಂದವರು ಕೂಡ ಚಿತ್ ಪಾವನ ಬ್ರಾಹ್ಮಣರೇ ಇನ್ನು ಅಂಬೇಡ್ಕರ್ ಅವರನ್ನ ಕೊಲ್ಲಲು ನಾನಾ ರೀತಿಯಲ್ಲಿ ಪ್ರಯತ್ನ ಮಾಡಲಾಯಿತು ಸಾವರ್ಕರ್ನ ತಮ್ಮ ಅಂಬೇಡ್ಕರ್ ಅವರಿಗೆ ವಿಷ ಉಣಿಸಿ ಕೊಲ್ಲಲು ಹವಣಿಸಿದ್ರೆಂಬ ಸತ್ಯ ಇತಿಹಾಸದ ಪುಟಗಳಲ್ಲಿ ಧಗಧಗಿಸುತ್ತಿದೆ ಇದು ಕೇವಲ ಇತಿಹಾಸ ಮತ್ತು ಚರಿತ್ರೆಗಳ ಕಾಲಮಾನದಲ್ಲಿ ಮಾತ್ರವಲ್ಲ ನಮ್ಮ ದೇಶದ ಸಮಕಾಲೀನ ಸಂದರ್ಭವನ್ನ ಸೂಕ್ಷ್ಮವಾಗಿ ಗಮನಿಸಿದಾಗ ಇಂಥದ್ದೇ ವಾಸ್ತವ ಪುನರಾವರ್ತನೆಗೊಳ್ಳುತ್ತಲೇ ಇದೆ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಕುಡಿಯೊಡೆದಿದ್ದ ಉದಾರವಾದಿ ಚಿಂತನೆಗಳು ಮತ್ತು ರಾಜಕೀಯ ನೇತೃತ್ವಗಳು ನಮ್ಮ ದೇಶದ ದಲಿತ ಶೂದ್ರ ಹಾಗೂ ಮಹಿಳಾ ಸಮುದಾಯಗಳಿಗೆ ಹೊಸ ಚೈತನ್ಯವನ್ನು ತಂದುಕೊಟ್ಟಿದ್ದವು ಸ್ವಾತಂತ್ರ್ಯ ಹಾಗೂ ಸಮಾನತೆಯ ಶಕ್ತಿಯನ್ನು ತುಂಬುವ ಪ್ರಯತ್ನ ಮಾಡಿದವು ಈ ವರ್ಗಗಳಿಗೆ ದೊರಕಿದ ವಿದ್ಯೆ ಉದ್ಯೋಗ ಹಾಗೂ ಆರ್ಥಿಕ ಸಮಾನತೆಗಳು ಅವರನ್ನ ತಲೆ ಎತ್ತಿ ನಡೆಯುವಂತೆ ಮಾಡಿದ್ದವು ಶೋಷಣೆಯ ಮೂಲವಾಗಿದ್ದ ಜಾತಿ ಮತ ದೇವರು ಧರ್ಮ ಸಂಪ್ರದಾಯಗಳ ವಿರುದ್ಧ ಹೊಸ ಕಾಲದ ಜನ ನಿರ್ಭಯವಾಗಿ ಚರ್ಚಿಸುವ ಯೋಚಿಸುವ ಧಿಕ್ಕರಿಸಿ ನಿಲ್ಲುವ ಆತ್ಮಸ್ಥೈರ್ಯವನ್ನು ಬೆಳೆಸಿಕೊಳ್ಳತೊಡಗಿದೆವು ನಮ್ಮ ಜನರಿಗೆ ದಕ್ಕಿದ ಹೊಸ ವಿದ್ಯೆ ಹೊಸ ಅಕ್ಷರ ಹೊಸ ಉದ್ಯೋಗಾವಕಾಶಗಳು ಅಲ್ಪ ಸ್ವಲ್ಪವಾದರೂ ವಿನೂತನ ಪ್ರಜ್ಞೆಯನ್ನ ಮೂಡಿಸತೊಡಗಿದವು ಇದು ಹೀಗೆ ಮುಂದುವರೆದರೆ ಮೇಲ್ಜಾತಿಯ ಶೋಷಕ ಜನಾಂಗಕ್ಕೆ ಅನ್ಯಾಯವಾಗಿ ಬಿಡುತ್ತದೆ ಅನ್ನುವಂತೆ ಬಿಂಬಿಸಲಾಯಿತು ಈ ನೆಲದ ಶೂದ್ರರನ್ನ ದಲಿತರನ್ನ ಸಾವಿರಾರು ವರ್ಷಗಳಿಂದ ಶೋಷಣೆಗೆ ಒಳಮಾಡಿದ್ದ ವೈದಿಕ ವರ್ಗಕ್ಕೆ ಸುಲಭವಾಗಿ ಸಿಕ್ಕಬಹುದಾದ ಹಲವು ಸವಲತ್ತುಗಳಿಗೆ ಸಂಪೂರ್ಣ ಕಲ್ಲು ಬೀಳುತ್ತಿತ್ತು ಉಪಾಯವಾಗಿ ಬಹುಸಂಖ್ಯಾತ ಶೂದ್ರ ಸಮುದಾಯಗಳನ್ನ ತಮ್ಮ ಅಧೀನದಲ್ಲಿ ಇಟ್ಟುಕೊಳ್ಳಬೇಕಾದ ತಂತ್ರಗಳನ್ನು ಅವರು ಶೋಧಿಸತೊಡಗಿದರು ಆಗ ಅವರಿಗೆ ಹೊಳೆದ ಸರಳ ದಾರಿಯೇ ಧರ್ಮ ಹೌದು ದುಷ್ಟ ಕೂಟಕ್ಕೆ ಹೊಳೆದ ದಾರಿಯೇ ಧರ್ಮ ಅದು ಹಿಂದೂ ಅನ್ನೋ ಶಬ್ದದಿಂದ ಹುಟ್ಟಿಕೊಂಡ ಧರ್ಮ ತೊಂಬತ್ತೇಳು ಪರ್ಸೆಂಟ್ ಭಾರತೀಯ ಜನಾಂಗಗಳನ್ನ ಹಿಂದೂ ಧರ್ಮದ ಹೆಸರಿನಲ್ಲಿ ಒಗ್ಗೂಡಿಸಿ ಆ ಮೂಲಕ ತಮ್ಮ ರಾಜಕೀಯ ಪರಮಾಧಿಕಾರದ ಶಕ್ತಿಯನ್ನ ಪುನರ್ ಸ್ಥಾಪಿಸಿಕೊಳ್ಳಬಹುದೆಂಬ ಸರಳ ದಾರಿ ಇದು ಧರ್ಮವೆಂಬುದು ಅಮಾಯಕರನ್ನ ಮುಗ್ಧರನ್ನಷ್ಟೇ ಅಲ್ಲದೆ ಅರೆ ವಿದ್ಯಾವಂತರು ಅದರಲ್ಲೂ ಶೂದ್ರರು ಹಾಗೂ ಮಹಿಳೆಯರಿಗೆ ಮತ್ತೇರಿಸುವ ಅಫೀಮಿನಂತೆ ಆಕರ್ಷಕವಾಗತೊಡಗಿತ್ತು ಇದನ್ನು ಬಂಡವಾಳ ಮಾಡಿಕೊಂಡ ವೈದಿಕ ವರ್ಗ ದೆಹಲಿಯ ಗದ್ದುಗೆಯನ್ನ ಸುಲಭವಾಗಿ ಆಕ್ರಮಿಸಿಕೊಂಡಿತ್ತು ಇಂತಹ ಸಂದಿಗ್ಧ ಸಂದರ್ಭದಲ್ಲಿ ಈ ಎಲ್ಲ ವೈದಿಕ ಹುನ್ನಾರಗಳ ಬಗೆಗೆ ಜನಸಮುದಾಯಗಳಲ್ಲಿ ಎಚ್ಚರಿಕೆಯನ್ನು ಮೂಡಿಸುವ ಕೆಲಸ ಅನಿವಾರ್ಯವಾಗಿ ಆಗಬೇಕಾಯಿತು ನಮ್ಮ ದೇಶದ ಸೃಜನಶೀಲ ವ್ಯಕ್ತಿಗಳು ಅವರ ಬರಹಗಳು ಹಾಗೂ ಸಾರ್ವಜನಿಕ ಭಾಷಣಗಳಿಂದ ಈ ಜವಾಬ್ದಾರಿಯನ್ನ ನಿರ್ವಹಿಸತೊಡಗಿದರು ಅವರ ಚಿಂತನೆಯ ಪ್ರತಿ ವಾಕ್ಯವು ವೈದಿಕ ನೆಲೆಯ ಷಡ್ಯಂತ್ರಗಳನ್ನ ಸ್ಫೋಟಿಸುವ ಅಕ್ಷರ ಭಾಂಬುಗಳಾಗಿತ್ತು ಮಹಾಕವಿ ಕುವೆಂಪು ಅವರ ಪ್ರಜ್ಞೆಯಲ್ಲಿ ಬೆಳೆದ ಕನ್ನಡ ಲೇಖಕರು ತಮ್ಮ ವೈಚಾರಿಕ ಪರಂಪರೆಯ ಸತ್ವಶಾಲಿ ವಿಚಾರಗಳನ್ನ ಜನತೆಯ ಮುಂದೆ ದಿಟ್ಟವಾಗಿ ಇಡತೊಡಗಿದರು ಅವರ ಬರಹದ ವಿಷಯಗಳು ವೈದಿಕ ನೆಲೆಗಳನ್ನ ಭಗ್ನಗೊಳಿಸತೊಡಗಿದವು ವೈದಿಕರ ವಿರುದ್ಧ ನಡೆಯುತ್ತಿದ್ದ ಇಂಥ ವೈಚಾರಿಕ ಆಕ್ರಮಣಗಳನ್ನ ಸಹಿಸಿಕೊಳ್ಳಲು ಹಾಗೂ ಅದಕ್ಕೆ ತಕ್ಕ ಪ್ರತ್ಯುತ್ತರಗಳನ್ನ ತಮ್ಮ ಬರಹ ಮತ್ತು ಭಾಷಣಗಳ ಮೂಲಕ ಕೊಡಲಾಗದ ಜನ ಹಿಂಸೆಯ ದಾರಿ ಹೇಳಿದರು ಸೃಜನಶೀಲ ಪ್ರತಿಭೆಗೆ ರಕ್ತಪಾತವನ್ನ ಪ್ರತ್ಯುತ್ತರವನ್ನಾಗಿ ಮಾಡಿಕೊಂಡರು ಮಹಾಕವಿಯ ಮಹಾಕವಿ ಕುವೆಂಪು ಅವರ ಕಾಲಮಾನದಲ್ಲಿ ಅವರು ಎತ್ತುತ್ತಿದ್ದ ಪ್ರಶ್ನೆಗಳಿಗೆ ಡಿ ವಿ ಗುಂಡಪ್ಪ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಮುಂತಾದ ವೈದಿಕ ಚಿಂತಕರು ತಮ್ಮ ಬರಹಗಳ ಮೂಲಕವೇ ಉತ್ತರ ಕೊಡುವ ಪ್ರಯತ್ನ ಮಾಡಿದ್ದರು ಆದರೆ ಇವರು ಕೊಡ್ತಿದ್ದ ಉತ್ತರಗಳಿಗೆ ಕುವೆಂಪು ಅವರ ಅಸಾಮಾನ್ಯ ಚಿಂತನೆಗಳನ್ನ ಹತ್ತಿಕ್ಕುವ ಶಕ್ತಿ ಇರಲಿಲ್ಲ ಎಪ್ಪತ್ತರ ದಶಕದಲ್ಲಿ ಲಂಕೇಶ್ ಅನಂತಮೂರ್ತಿ ತೇಜಸ್ವಿ ಚಂಪ ಮುಂತಾದವರ ಚಿಂತನೆಗಳ ಪ್ರಭೆಯನ್ನ ಹತ್ತಿಕ್ಕುವ ಸಾಮರ್ಥ್ಯ ವೈದಿಕ ನಿಲುವಿನ ಲೇಖಕ ಎಸ್ ಎಲ್ ಭೈರಪ್ಪನವರಿಗೂ ಇರಲಿಲ್ಲ ಅದೇ ಕಾಲಘಟ್ಟದಲ್ಲಿ ಪೋಲಂಕಿ ರಾಮಮೂರ್ತಿ ಮುಂತಾದ ಲೇಖಕರ ಮೇಲೆ ಹಲ್ಲೆಗಳು ನಡೆದವು ಅವು ಮುಂದೆ ನಡೆಯಬಹುದಾದ ಘೋರ ವೈದಿಕ ಆಕ್ರಮಣಗಳ ಮುನ್ಸೂಚನೆಯಾಗಿತ್ತು ನಂತರದ ದಿನಗಳಲ್ಲಿ ಭೈರಪ್ಪನವರ ಕೃತಿ ನಿರೂಪಣೆಯ ಆಕರ್ಷಕ ಮಾದರಿಗಳನ್ನ ವೈದಿಕ ಸಂಘಟನೆಗಳು ಹಾಗೂ ವಕ್ತಾರರು ಮನೆ ಮನೆಗೂ ತಲುಪಿಸುವ ಪ್ರಯತ್ನ ಮಾಡತೊಡಗಿದರು ಭೈರಪ್ಪನವರ ಈಚಿನ ಕೃತಿಗಳ ಮನುಷ್ಯ ವಿರೋಧಿ ಧೋರಣೆಗಳ ವಿರುದ್ಧ ಸಂಘಟಿತ ಧ್ವನಿ ಎತ್ತಿದ ಗೌರಿ ತನ್ನ ಪತ್ರಿಕೆಯಲ್ಲಿ ಸಾಕಷ್ಟು ಬರೆದಿದ್ದರು ಅದನ್ನು ಪುಸ್ತಕ ರೂಪದಲ್ಲಿಯೂ ಹೊರತಂದಿದ್ದರು ಇದರಿಂದ ಕೆರಳಿದ ಕೆಲವು ಮತೀಯ ಶಕ್ತಿಗಳು ಮಾತಿನ ದಾಳಿಯನ್ನ ಪ್ರಾರಂಭಿಸಿದವು ಕನ್ನಡ ಮೇನ್ ಸ್ಟ್ರೀಮ್ ಪತ್ರಿಕೆಗಳು ಹಾಗೂ ಟಿವಿ ವಾಹಿನಿಗಳಲ್ಲಿ ನುಸುಳಿಕೊಂಡಿದ್ದ ವೈದಿಕ ವಕ್ತಾರರು ತಮ್ಮ ಅಂಕಿಯಲ್ಲಿದ್ದ ಮಾಧ್ಯಮಗಳ ಮೂಲಕ ಜನಸಾಮಾನ್ಯರನ್ನ ದಿಕ್ಕು ತಪ್ಪಿಸುವ ಕೆಲಸ ಮಾಡತೊಡಗಿದರು ವೈದಿಕ ಧರ್ಮ ರಕ್ಷಣೆಯನ್ನ ಮಾಡಲೇಬೇಕಾದ ಅನಿವಾರ್ಯತೆಯಲ್ಲಿ ನಂಜಿನ ಬೀಜಗಳನ್ನ ಮುಗ್ಧ ಜನತೆಯ ಮನಸ್ಸುಗಳಲ್ಲಿ ಬಿತ್ತತೊಡಗಿದರು ವೈದಿಕರ ಆಕರ್ಷಕ ಮಾತುಗಳಿಗೆ ತಮ್ಮ ಮೆದುಳನ್ನ ಒಪ್ಪಿಸಿದ ಶೂದ್ರರು ಸಾಹಿತಿಗಳನ್ನ ಧರ್ಮ ವಿರೋಧಿಗಳು ಅನ್ನೋ ಸುಳ್ಳು ನೆಲೆಯಲ್ಲಿ ಗ್ರಹಿಸತೊಡಗಿದರು ತಮ್ಮ ಪರವಾಗಿ ಮಾತನಾಡುವವರನ್ನ ತಮ್ಮ ಶತ್ರುಗಳೆಂಬಂತೆ ತಪ್ಪಾಗಿ ಭಾವಿಸತೊಡಗಿದರು ಲೇಖಕರ ಬೌದ್ಧಿಕ ಸಾಮರ್ಥ್ಯವನ್ನ ಅವಹೇಳನಕ್ಕೆ ಗುರಿ ಮಾಡಿದರು ಬುದ್ಧಿಜೀವಿ ಎಂಬ ಶಬ್ದವನ್ನ ಲೇವಡಿಯ ಮಾತನ್ನಾಗಿಸಿ ಹಂಗಿಸಿದರು ಕನ್ನಡ ಚಿಂತಕರನ್ನ ಗಂಜಿ ಗಿರಾಕಿಗಳೆಂದು ಅವಮಾನಿಸಿದರು ಇದೆಲ್ಲ ವೈದಿಕರಿಗೆ ಸ್ವಲ್ಪ ಮಟ್ಟಿಗೆ ಯಶಸ್ಸನ್ನ ತಂದುಕೊಟ್ಟವು ಮುಂದಿನ ದಿನಗಳಲ್ಲಿ ವೈದಿಕರು ಕ್ರಮೇಣ ರಾಜಕೀಯ ಶಕ್ತಿ ಸಂವರ್ಧನೆ ಮಾಡಿಕೊಳ್ಳಲು ಇದರಿಂದ ಅನುಕೂಲವೇ ಆಯಿತು ಎರಡು ಸಾವಿರದ ನಂತರ ಕನ್ನಡ ಲೇಖಕರು ತಮ್ಮ ಮಿತಿಯಲ್ಲೇ ವೈದಿಕ ವಿರೋಧದ ಪ್ರಚಾರದಲ್ಲಿ ತೊಡಗಿದರು ಈ ಹೊತ್ತಿಗಾಗಲೇ ಲಂಕೇಶ್ ತೀರಿಕೊಂಡಿದ್ದರು ಪೂರ್ಣಚಂದ್ರ ತೇಜಸ್ವಿ ಅಗಲಿ ಹೋದರು ಅನಂತಮೂರ್ತಿ ಅಸ್ವಸ್ಥಗೊಂಡರು ಚಂಪಾ ಕೆ ಎಸ್ ಭಗವಾನ್ ರಂತಹ ಚಿಂತಕರು ಲೇವಡಿಗೊಳಗಾದರು ಬಂಡಾಯ ಸಾಹಿತಿಗಳು ಸ್ವಾರ್ಥಿಗಳಾದರು ದೇವನೂರು ಮಹಾದೇವ ಸಂತನಾದರೂ ಕವಿ ಸಿದ್ದಲಿಂಗಯ್ಯನವರ ಬರವಣಿಗೆ ಪ್ರಕೃತಿ ಕಳೆದುಕೊಂಡು ಅವರ ಮಾತುಗಳು ಒಂದು ರೀತಿಯ ವಿಷಾದಯುಕ್ತ ಹಾಸ್ಯದ ಮಟ್ಟದಲ್ಲಿ ತೇಲಿ ಹೋದವು ಇಂತಹ ಸಂದಿಗ್ಧ ಸಂದರ್ಭದಲ್ಲಿ ಮಾತನಾಡಲೇಬೇಕಾದ ಅನಿವಾರ್ಯ ಜವಾಬ್ದಾರಿಯನ್ನ ಸಾಮಾಜಿಕ ಪ್ರಜ್ಞೆಯುಳ್ಳ ಹೊಸಬರು ಹೊರಲೇಬೇಕಾಯಿತು ಇವರೆಲ್ಲ ಹೊಸ ಕಾಲದ ಸಾಹಿತ್ಯ ಮತ್ತು ಪತ್ರಿಕೋದ್ಯಮಕ್ಕೆ ಸೇರಿದವರಾಗಿದ್ದಾರೆ ಇವರಿಗೆ ತಮ್ಮ ಹಿಂದಿನ ಹಿರಿಯ ಲೇಖಕರಿಗೆ ಇದ್ದಷ್ಟು ಪ್ರಚಾರವಾಗಲಿ ಸಾಮರ್ಥ್ಯವಾಗಲಿ ಇರಲಿಲ್ಲ ಗೌರಿ ಆ ಸಾಲಿಗೆ ಸೇರಿದ ಬಹುಮುಖ್ಯ ಪತ್ರಕರ್ತೆ ತನ್ನ ಪತ್ರಿಕೆಯ ಮೂಲಕ ವೈದಿಕ ವ್ಯಾಧಿಯನ್ನ ನಿವಾರಿಸುವ ಬಹುದೊಡ್ಡ ಕೆಲಸ ಮಾಡ್ತಿದ್ರು ಅವರು ಜಾತ್ಯತೀತ ವ್ಯಕ್ತಿಗಳು ಹಾಗೂ ಪಕ್ಷಗಳ ಜೊತೆಗೆ ಗುರುತಿಸಿಕೊಂಡಿದ್ದರು ತಮ್ಮ ಪತ್ರಿಕೆಯಲ್ಲಿ ಹಲವು ಜನ ಹೊಸ ಕಾಲದ ಚಿಂತಕರ ಬರಹಗಳನ್ನ ಪ್ರಕಟಿಸುತ್ತಿದ್ದರು ಯುವ ಪ್ರತಿಭಾವಂತ ಲೇಖಕರು ಹಾಗೂ ಹೋರಾಟಗಾರರನ್ನ ತಮ್ಮ ತಂದೆಯ ಮಾದರಿಯಲ್ಲಿ ಮುನ್ನೆಲೆಗೆ ತರುತ್ತಿದ್ದರು ಗೌರಿ ವೈದಿಕ ಜಾತಿವಾದಿಯ ಪರಂಪರಾಗತ ಶಕ್ತಿಗಳನ್ನ ಹಿಮ್ಮೆಟ್ಟಿಸುವ ಸಾಮರ್ಥ್ಯ ಎಡಪಂಥೀಯ ಹಾಗೂ ನಕ್ಸಲ್ ಸಿದ್ಧಾಂತಕ್ಕೆ ಇದೆ ಅನ್ನೋ ಗ್ರಹಿಕೆ ಗೌರಿಯಲ್ಲಿ ಹೊಕ್ಕಿಬಿಟ್ಟಿತ್ತು ಬಹುಶಃ ಇದೇ ಕಾರಣಕ್ಕೆ ನಕ್ಸಲಿಯರ ಬಳಿ ಹೋದ ಆಕೆ ಅವರನ್ನ ಹಿಂಸೆಯ ಹಾದಿಯಿಂದ ಹೊರತರುವ ಕೆಲಸವನ್ನು ಕೂಡ ಮಾಡಿದ್ರು ಹಲವಾರು ನೀಚ ವೈದಿಕ ಪತ್ರಕರ್ತರು ಗೌರಿಯ ಇಂತಹ ಮಾನವೀಯ ಗುಣವನ್ನ ಗ್ರಹಿಸಲಾರದೆ ಅಪಾರ್ಥ ಕಲ್ಪಿಸಿದರು ಗೌರಿಯನ್ನ ಎಡಪಂಥೀಯ ಚಿಂತಕೆಯೆಂದು ನಕ್ಸಲ್ ಬೆಂಬಲಿಗಳೆಂದು ಗುರುತಿಸಿ ಆಕೆಯ ವೈಯುಕ್ತಿಕ ಬದುಕನ್ನ ಸಾರ್ವಜನಿಕವಾಗಿ ಧ್ವಂಸಗೊಳಿಸಿದರು ಅಂತಿಮವಾಗಿ ಇಂಥವುದೇ ಕಾರಣಗಳಿಂದಾಗಿ ಆಕೆ ತನ್ನ ಜೀವವನ್ನೇ ಕಳೆದುಕೊಳ್ಳಬೇಕಾಯಿತು ಆದರೆ ಗೌರಿಯ ಸಾವು ವೈದಿಕರ ಗೆಲುವಂತೂ ಆಗಲಿಲ್ಲ ಅದು ಹೊಸ ಪ್ರಜ್ಞೆಯ ನಿರ್ಮಾಣದ ಹಾದಿಯಾಯಿತು ಇದು ಹೀಗೆ ತಿರುಗು ಬಾಣವಾಗುತ್ತದೆಂಬ ಅರಿವು ಆಕೆಯನ್ನ ಕೊಂದವರಿಗಾಗ್ಲಿ ಕೊಲ್ಲಬೇಕೆಂದು ಚಿಂತಿಸಿ ಕೊಲೆಗಾರರನ್ನ ಬೀದಿಗೆ ಅಟ್ಟಿದವರಿಗಾಗ್ಲಿ ಇದ್ದಿದ್ದರೆ ಬಹುಶಃ ಗೌರಿಯ ಹತ್ಯೆ ನಡೆಯುತ್ತಲೇ ಇರಲಿಲ್ಲ ಯಾಕಂದರೆ ಜೀವಂತ ಗೌರಿಗಿಂತ ಮೃತ ಗೌರಿ ಹೆಚ್ಚು ಶಕ್ತಿಶಾಲಿ ಎಂಬ ಸತ್ಯ ಈಗ ಎಲ್ಲರೆದುರು ಅನಾವರಣಗೊಂಡಿದೆ ಈಗ ಜಗತ್ತಿನ ತುಂಬೆಲ್ಲ ಲಕ್ಷಾಂತರ ಗೌರಿಯರು ಎದ್ದು ನಿಂತಿದ್ದಾರೆ ಒಬ್ಬ ಗೌರಿ ಮಾಡುತ್ತಿದ್ದ ಪುಟ್ಟ ಕೆಲಸಕ್ಕೆ ಲಕ್ಷಾಂತರ ಗೌರಿಯರ ಬೃಹತ್ ಸಾಮರ್ಥ್ಯ ತಾನಾಗಿ ಒದಗಿ ಬಂದಿದೆ ಇದನ್ನ ಈ ನೆಲ ಆದಷ್ಟು ಬೇಗ ಅರ್ಥ ಮಾಡಿಕೊಳ್ಳಬೇಕಿದೆ ಇಲ್ಲದಿದ್ದರೆ ಇದಕ್ಕಿಂತಲೂ ಘೋರ ಪರಿಣಾಮಗಳು ಮುಂದಿನ ದಿನಗಳಲ್ಲಿ ಕಾದು ಕುಂತಿವೆ ಈ ನೆಲದಲ್ಲಿ ಮಣ್ಣಾದ ಗೌರಿಯನ್ನ ನಾವು ಮತ್ತೆ ಮತ್ತೆ ಬದುಕಿಸಿಕೊಳ್ಳುವ ನಾನು ಗೌರಿ ನಾವೆಲ್ಲರೂ ಗೌರಿ ಅನ್ನೋ ಮಾತನ್ನ ಕೃತಿಯಾಗಿಸುವ ಕಡೆಗೆ ಹೆಜ್ಜೆ ಹಾಕೋಣ ಅಲ್ವೇ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡವ ನ್ಯೂಸ್ ನಮಸ್ಕಾರ